ಹೆಂಗೋ ತಿನ್ನೋ ಹೊಟ್ಟೆಳಗೆ ಹೋಗುತ್ತೆ. ಅಯ್ಯೋ ಅಯ್ಯೋ ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ ಅವನ್ನ. ಎಲ್ರಿಗೂ ನಮಸ್ಕಾರ, ಸುಬ್ಬ ಸುಬ್ಬ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ, ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಡಿಗ್ರಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಎಲ್ಲರೂ. ನಿಜವಾಗ್ಲೂ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಯಾಕೆ ಅಂದರೆ ಈ ಮಕ್ಕಳಿಗೆ ಅವರ ತಾಯಿ ತಂದೆ ಪಾಕೆಟ್ ಮನಿ ಅಂತ 100 ರೂಪಾಯಿ 50 ರೂಪಾಯಿ 20 ರೂಪಾಯಿ 30 ರೂಪಾಯಿ ಕೊಟ್ಟಿರ್ತಾರೆ. ಸೊ ಆ ಮಕ್ಕಳೆಲ್ಲ ನೋಡಿ ಎಲ್ಲ ಕೂಡಿಟ್ಟು ನಮ್ಮ ಜನಸ್ನೇಹಿ ದೇವ್ರ ಮಕ್ಕಳಿಗೆ ಅವ್ರ ಕೈಯಲ್ಲಾದಂತಹ ಮಟ್ಟಿಗೆ ಸಮೋಸ ಆಗಿರ್ಬೋದು, ರೇಷನ್ ಐಟಮ್ ಆಗಿರ್ಬೋದು, ಹಾಲಾಗಿರ್ಬೋದು, ಎಣ್ಣೆ ಕಾಳುಗಳು ಎಲ್ಲ ತಂದುಕೊಡ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಿದೆ ನನಗಂತೂ. ನೋಡಿ ದೇವ್ರ ಮಕ್ಕಳಿಗೆ ಅವರೇ ತಂದು ಅವರೇ ಬಡಿಸಿ ಅವರೇ ಚೆನ್ನಾಗಿ ಕೊಡ್ತಿದ್ದಾರಂತ, ಅದನ್ನು ಹೇಳೋಕ್ಕೆ ನಿಜವಾಗ್ಲೂ ಖುಷಿಯ ವಿಚಾರ ಇವೆಲ್ಲ. ನಾನು ಯಾರಾದರೂ 100 ರೂಪಾಯಿ ಕೊಟ್ಟರೆ ನಮ್ಮ ಅಪ್ಪ ಅಮ್ಮ ಅಪ್ಪ ನಾನು ತಿಂದರೆ ಸಾಕು ಅನ್ನೋ ದಿನಗಳಲ್ಲಿ ಇಂಥ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು ಇದ್ದಾರ ಅಂತ ನಂಗೆ ಅನ್ನಿಸ್ತು. ಪಾಪ ಅವ್ರಿಗೆ ಕೊಟ್ಟಂತಹ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಪಾಪ ಕಾಲೇಜಿಗೆ ಅವರವರ ತಾಯಿದೀರು ತಂದೆದೀರು ಈ ಮಕ್ಕಳು ಅದನ್ನೆಲ್ಲ ಕೂಡಿಟ್ಟು ನಮ್ಮ ದೇವ್ರ ಮಕ್ಕಳಿಗೆಲ್ಲನೂ ನೋಡಿ ಎಷ್ಟು ಖರ್ಚು ಮಾಡಿ ಸಮೋಸ ತಂದು ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಿದೆ. ಭಗವಂತ ಇವ್ರಿಗೂ ಇವ್ರ ಕುಟುಂಬಕ್ಕೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನು ನೀವು ಹೆಚ್ಚಿನ ವಿದ್ಯಾವಂತರಾಗಿ ನಾ ದೊಡ್ಡ ದೊಡ್ಡ ಮಟ್ಟಿಗೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳಾಗಿ ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಕೆಲಸಗಳು ಸಿಗಲಿ ಅಂತ ದೇವ್ರ ಮಕ್ಕಳೆಲ್ಲರಲ್ಲಿ ಕೇಳ್ಕೊತೀನಿ. ನಿಜವಾಗ್ಲೂ ನೋಡಿ ಅವರೆಷ್ಟು ಖುಷಿಯಿಂದ ತಿಂತಿದ್ದಾರೆ ದೇವ್ರ ಮಕ್ಕಳೆಲ್ಲರೂ. ಆ ಖುಷಿ ಆ ಆಶೀರ್ವಾದ ನಿಜವಾಗ್ಲೂ ನಿಮ್ಮೆಲ್ಲರ ಮೇಲೆ ಸದಾ ಇರುತ್ತೆ ಅಂತ ಕೇಳ್ಕೊತೀನಿ. ಹೊಟ್ಟೆ ಹಸ್ತವ್ರಿಗೇನಾದರೂ ನೀವು ಅನ್ನ ಕೊಟ್ಟರೆ ಭಗವಂತನಿಗೆ ಸಾಲ ಕೊಟ್ಟಂತೆ ಅಂತ ಹೇಳ್ತಿರ್ತಾರೆ ದೊಡ್ಡವರು ನಿಜವಾಗ್ಲೂ. ಸೊ ಈ ಮಕ್ಕಳು ಮಾಡ್ತಿರೋವಂಥ ಕೆಲಸ ಅಂತ ದೊಡ್ಡ ಕೆಲಸನೇ, ಯಾರಿಗೂ ಬರಲ್ಲ. ಈಗ 10 ರೂಪಾಯಿ ಇದೆ ಅಂದ್ರೆ ಖರ್ಚು ಮಾಡೋ ನಾನೇನೇ ಖರ್ಚು ಮಾಡಬೇಕು ಅನ್ನೋ ದಿನಗಳಲ್ಲಿ ಈ ಮಕ್ಕಳು ಇಷ್ಟೆಲ್ಲ ತಂದು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಕೊಡ್ತಿದ್ದಾರೆ ಅಂದರೆ ಅದು ಕಮ್ಮಿ ವಿಚಾರ ಅಲ್ಲ, ಅದೊಂದು ದೊಡ್ಡ ವಿಚಾರನೇ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಖುಷಿ ಆಯಿತು, ನಮ್ಮ ದೇವ್ರ ಮಕ್ಕಳೆಲ್ಲ ಸಂತೋಷದಿಂದ ಕಾಫಿ ಮತ್ತು ಸ್ನ್ಯಾಕ್ಸ್ ತಿಂತಿದ್ದಾರೆ. ಭಗವಂತ ದೇವ್ರ ಮಕ್ಕಳಿಗಿನ್ನ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ಇಂಥ ದೊಡ್ಡ ದೊಡ್ಡ ದೇವ್ರ ಮಕ್ಕಳುಗಳು ತುಂಬ ಖುಷಿ ಖುಷಿಯಿಂದ ಇದ್ದರೆ ನಮಗೆ ಆ ಆಶೀರ್ವಾದ ಸದಾ ಇರುತ್ತೆ. ಅವರ ಆಶೀರ್ವಾದ ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವ್ರ ಮಕ್ಕಳು ಅವ್ರ ಮುಖದಲ್ಲಿ ಖುಷಿ ನಗು ಸದಾ ಇರಬೇಕು, ನಂಗೆ ಅದೇ ಖುಷಿ. ನಾವಿರೋವರೆಗೂ ಅವ್ರು ಖುಷಿ ಖುಷಿಯಿಂದ ಇದ್ದರೆ ನಮಗೊಂಥರ ತೃಪ್ತಿ ನೆಮ್ಮದಿಯಾಗಿರುತ್ತೆ. ಅವರು ಎಷ್ಟು ಖುಷಿ ಖುಷಿಯಾಗಿ ತಿಂತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ. ನಿಜವಾಗ್ಲೂ ಖುಷಿ ಆಯಿತು, ನನಗಂತೂ ತುಂಬ ಖುಷಿ ಆಯಿತು. ಸೊ ಆ ಮಕ್ಕಳಿಗೊಂದು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜನಸ್ನೇಹಿ ಸ್ವರ್ಗದ ಎಲ್ಲ ದೇವ್ರ ಮಕ್ಕಳಿಗೂ ಸಮೋಸ ಸ್ಪಾನ್ಸರ್ ಮಾಡಿದ್ರು. ನಿಜವಾಗ್ಲೂ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ವಿದ್ಯಾಭ್ಯಾಸದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ, ವಿದ್ಯೆ ಅನ್ನೋದು ತುಂಬ ದೊಡ್ಡ ಮಟ್ಟಿಗೆ ನಿಮಗೆ ಒಲಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದೆಲ್ಲ ಏನು ಮಾಡ್ತಾರೆ ಅಂತ ನಿಮಗೆ ಈ ಪೂರ್ತಿ ವಿಡಿಯೋದಲ್ಲಿ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂ ಈ ಪೂರ್ತಿ ವಿಡಿಯೋ ನೋಡಿ. ನೋಡಿ ದೇವ್ರ ಮಕ್ಕಳದೆಲ್ಲ ಅದಾದಮೇಲೆ ಗಜನ್ ಜೊತೆ ಸ್ವಲ್ಪ ಕಿಟ್ಲೆ ಮಾಡ್ತವ್ರೆ ಗಜನ್ಗೆ. ಸೊ ಅವನೊಂಥರ ಗಜ ಮುಕ್ತ ಮಗುವಿನ ಮನಸ್ಸವರು. ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಆಚೆ ಹೋಗಿದ್ರು, ಆಮೇಲೆ ತಂದೆಯವ್ರಿಗೆ ಸಮೋಸ ಕೊಡ್ತೀರಾ ಅಂಥದ್ದು ಎಲ್ಲ ಕೇಳ್ತಿದ್ದಾರೆ, ಸಾಕ ಗಜ ನಿಮಗೆ ಅಂತ. ಸೊ ನಾವೇ ಹಾಗೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ದೋ ಗಜಣನ ಹತ್ರ. ನೋಡಿ ಅವ್ರು ಹೇಗೆ ತಿಂತಾರೆ ಅಂತ. ಪಾಪ ಅವ ಏನೇ ಕೊಟ್ಟರು ಅಷ್ಟೆ ಅವನು ಹೀಗೆ ತಿನ್ನೋದು, ನನಗಂತೂ ತುಂಬ ಇಷ್ಟ ಅವನು. ಗಜ ಅಂದ್ರೇ ಒಂಥರ ನಗು ಬರುತ್ತೆ ನನಗೆ, ಯಾವಾಗಲೂ ಸದಾ ನಗುಮುಖದ ಒಡೆಯ ಅವನು. ತುಂಬ ಜನ ಅವನ ನೋಡೋಕ್ಕಂತೂ ಆಶ್ರಮದಲ್ಲಿ ತುಂಬ ಜನ ಬರ್ತಾರೆ. ಅವನಿಗೇನು ಬೇಕೋ ಅವನೇನು ತಿಂತಾನೋ ಅದನ್ನೆಲ್ಲ ತಂದುಕೊಡ್ತಾರೆ. ನಿಜವಾಗ್ಲೂ ಖುಷಿ ವಿಚಾರ ಇದೆಲ್ಲ, ನನಗೂ ಖುಷಿ ಆಗುತ್ತೆ ಇಂಥ ಗಜ ನಮ್ಮ ಜೊತೆ ಇದ್ದಾನೆ ಅಂತ. ಹಾಗೆ ಆ ಹುಡುಗರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ದು. ಸೊ ಪಾಪ ನಮ್ಮ ದೇವ್ರ ಮಕ್ಕಳಿಗೆ ಅವರು ಅಷ್ಟೆಲ್ಲ ಕೊಟ್ಟಾಗ ನಾವು ಅವರಿಗೆ ಒಂದು ಟೈಮಿಗೆ
ಊಟ ಕೊಟ್ರೆ ಭಗವಂತ ನಮಗೆ ಒಳ್ಳೇದ್ ಮಾಡ್ತಾನೆ ಅಂತ ನನ್ನ ಅನಿಸಿಕೆ. ಬನ್ನಿ ಆ ಮಕ್ಕಳೆಲ್ಲ ಏನೇನ್ ತಂದ್ಕೊಟ್ರು ಅಂತ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ, ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ನಮ್ಮ ಹೇಮಂತ್ ಅಣ್ಣವರು ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ. ಅವರ ಒಂದು ಜನ್ಮದಿನ, ಹಾಗಾಗಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ತಂದುಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಕರುಣಿಸಲಿ. ಇಲ್ಲಿರ್ತಕ್ಕಂಥ ಎಲ್ಲರ ಹೊಟ್ಟೆಯನ್ನ ತುಂಬಿಸೋ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಅವ್ರ ಹೊಟ್ಟೆನ ತಣ್ಣಗಿಟ್ಟಿರಲಿ ಭಗವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆದಾಗ್ಲಿ ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ಚೆನ್ನಾಗಿರಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಅಂತಂದ್ರೆ, ಅವಾಗ್ಲೇ ಒಂದ್ ಸತಿ ಪಿ ಯು ಅಲ್ಲಿ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ನಮ್ ಟೀಚರೇ ಬಂದಿದ್ರು ಇಲ್ಲಿಗೆ ಕರ್ಕೊಂಡು, ಪ್ರಿನ್ಸಿಪಲ್ ಮ್ಯಾಮ್. ಅವಾಗ್ಲೂ ಸ್ವಲ್ಪ ಹಂಗೆ ಕಾಲೇಜ್ ಹುಡುಗರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರು. ಈಗ ಅದೇ ಈಗ ಬರ್ಡ್ ಆಗ್ತಲ್ಲ, ಈಗ ಹುಡುಗರಿಗೆಲ್ಲ ಟ್ರೀಟ್ ಕೊಡಿಸಿ ಹಾಳು ಮಾಡೋ ಬದಲು ಈ ತರ ಸ್ವಲ್ಪ ನಮ್ ಕೈಲಾದ ಸಹಾಯ ಮಾಡಿದ್ರೆ ಇವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವತ್ತ ಪ್ಲಾನ್ ಮಾಡ್ಕೊಂಡು ಎಲ್ಲ ಸೇರಿ ಈ ತರ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಹೇಗಿದೆ ನಮ್ಮ ಆಶ್ರಮ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ನನಗಂತೂ. ಇನ್ನೊಂದ್ಸತಿ ಬರ್ಬೇಕು ಅಂತ ಅನಿಸ್ತಿದೆ, ಹೋಗಕ್ಕೆ ಮನ್ಸಾಗ್ತಾ ಇಲ್ಲ. ಅವಾಗಿಂದ ಅದಕ್ಕೆ ನೀವು ಬರ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ, ಅದು ಗಜನ್ ಜೊತೆ ಆಟ ಆಡ್ಕೊಂಡು ಎಲ್ಲ ನಿಮ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್. 100 ವರ್ಷ ಚೆನ್ನಾಗಿರಿ, ಆಯ್ತಾ? ಬಿಡಪ್ಪ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್. ಕರ್ನಾಟಕ ಜನಕ್ಕೆ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಾರು ಬಂದು ಒಂದ್ ಸ್ವಲ್ಪ ಇದೆಲ್ಲ ಇದೊಂಥರ ನೋಡಿದ್ರೆ ಇಲ್ಲಿ ಗೌರ್ಮೆಂಟ್ ಇಂದ ಯಾವ್ದೇ ರೀತಿ ಸಹಾಯ ಆಗ್ತಾ ಇಲ್ಲ ಇಲ್ಲಿಗೆ. ಅದರಿಂದ ನಿಮ್ ಕೈಲಾಗಷ್ಟು ಅದು ಹೊರಗಡೆ ಬೇಡೆ ಅಂತ ಮಾಡ್ಕೊಂಡ್ರು, ಅವ್ರಿವ್ರಿಗೆ ಅಂತ ಖರ್ಚು ಮಾಡೋ ಬದಲು ಎಲ್ಲಾರು ಸೇರಿ ಮಾತಾಡ್ಕೊಂಡು ಸ್ವಲ್ಪ ಇವ್ರು ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ಇವ್ರಿಗೂ ತುಂಬಾ ಒಳ್ಳೇದಾಗುತ್ತೆ. ಆಶ್ರಮ ನಡೆಸೋದು ಈಸಿನ ಕಷ್ಟನ? ತುಂಬಾ ಕಷ್ಟ ಸರ್, ತುಂಬಾ ಅಂದ್ರೆ ತುಂಬಾ ಜನ ಅನ್ಕೋತಾರೆ ಈಸಿ, ಅದೇನು ಏನ್ ಮಾತಾಡೋದು ಎಷ್ಟೋ ಜನ ಸುಲಭ ಮಾತಾಡ್ಬಿಡ್ತಾರೆ, ಆದ್ರೆ ಅದನ್ನ ನರ್ಸೋರಿಗೆ ಗೊತ್ತು ಅದೇನ್ ಕಷ್ಟ ಅಂತ. ಕಂಡಾರೆ ನಾವು ಇವಾಗ 3 ಅವರಿಂದ ನೋಡಿದೀವಿ, ಅದ್ ಹೇಗೆ ಏ ತರ ಪಾಲಿಸ್ಬೇಕು ಅನ್ನೋದು ನಿಮಗೊಂದು ಗೊತ್ತಿರುತ್ತೆ. ಈಗ ನಾನು ನೋಡಿದೀನಿ, ಇಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ನೋಡಿದ್ದಾರೆ ಯಾವ ತರ ಹೆಂಗ್ ನಡೆಯುತ್ತೆ ಆಶ್ರಮ ಏನು ಅಂತ. ಈಗ ನಾವ್ ಇದ್ ಕೊಟ್ರೆ ನಿಮ್ಗೆ ಒಂದ್ ಸ್ವಲ್ಪ ಚಿಕ್ಕದಾಗ ಒಂದ್ ಸಹಾಯ ಆಗುತ್ತೆ ಹೊರತು, ಇನ್ನು ಎಷ್ಟೊಂದ್ ಜನ ಇದ ಕರ್ನಾಟಕದಲ್ಲಿ ಎಷ್ಟ್ ಜನ ಇದಾರೆ ಅವರೆಲ್ಲ ಒಂದೊಂದ್ಚೂರೆ ಅಂತ ಮಾಡಿದ್ರು ಇಷ್ಟೊಂದು ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಷ್ಟೋ ಜನರ ಮೈಂಡ್ ಸೆಟ್ ಏನಂದ್ರೆ ಏ ಆಶ್ರಮ ಅಂದ್ರೆ ತುಂಬಾ ಈಸಿ, ಆರಾಮು, ಅಯ್ಯೋ ಮಾತಾಡೋ ಮಾತಾಡ್ತಾರೆ, ತಲೆನೋ ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಕೈಲಾದಷ್ಟು ನೀವು ಮಾಡ್ತಾ ಇದೀರಾ, ನಮ್ ಕೈಲಾದಷ್ಟು ನಾವು ಮಾಡ್ತಾ ಇದೀವಿ. ಇನ್ನು ಕರ್ನಾಟಕ ಜನ ಎಲ್ಲ ನೋಡ್ತಾ ಇರ್ತಾರೆ, ಅವರು ಸುಧಾ ಮಾಡಕ್ಕೆ ರೆಡಿ ಇರ್ತಾರೆ. ಈಗ ಹಂಗಂತ ಯಾರು ಸುಧಾ ನಿಲ್ಸಿಲ್ಲ, ಬರ್ತಾರೆ ಮಾಡ್ತಾರೆ ಹೋಗ್ತಾರೆ. ಈಗ ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ಯಾರು ನಿಲ್ಸ್ತಾ ಇಲ್ಲ, ಮಾತಾಡ್ಕೊಂಡು ಆರಾಮ ಅವರು ಬರ್ತಾರೆ, ಅದವ್ರ ಕೈಲಾದ ಸಹಾಯ ಮಾಡ್ತಾರೆ ಹೋಗ್ತಾರೆ. ನಾವು ಅದೇ ತರಾನೇ ನೋಡ್ದಾ ನಮ್ ಟೀಚರ್ ಇಂದ ನಾವು ಸುಧಾ ನೋಡಿದ್ರು, ಉಷಾ ಕುಮಾರಿ ಮ್ಯಾಮ್ ಅಂತ ಪ್ರಿನ್ಸಿಪಲ್, ಅವ್ರನ್ನ ನೋಡಿ ಅವ್ರು ಕರ್ಕೊ ಬಂದಿದ್ರು ಇಲ್ಲಿಗೆ. ಈಗ ರೀಸೆಂಟ್ 1.5 ಇಯರ್ಸ್ ಬ್ಯಾಕ್ ಅವ್ರ ಬರ್ಡೇನ ಮಾಡ್ಕೊಂಡಿದ್ದಿಲ್ಲ, ಅವ್ರು ನೋಡಾದ್ಮೇಲೆ ನಾನು ಮಾಡ್ಕೋಬೇಕು ಅಂತ ನಮ್ಮ ಹುಡುಗರ ಹತ್ರ ಎಲ್ಲ ಹೇಳ್ದೆ. ಅವರು ಸರಿ ಆಯ್ತು ಮಾಡ ಬಿಡು ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಕೈ ಜೋಡಿಸಿ ಎಲ್ಲ ಸೇರಿ ಮಾಡಿ ಇಷ್ಟು ನಮ್ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಸ್ನೇಹಿತರ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ನೋಡಿ. ಇಂಥ ಯೂತ್ಸ್ ಬಾಯಲ್ಲಿ ಒಳ್ಳೆ ಮಾತು ಬರ್ತದೆ, ಯಾಕಂತ ಹೇಳಿದ್ರೆ ಒಂದು ಅನಾಥಾಶ್ರಮ ನಡೆಸೋದು ಅಷ್ಟು ಈಸಿ ಅಲ್ಲ. ಸೊ ಎಷ್ಟೋ ಜನರ ಶಕ್ತಿ, ಎಷ್ಟೋ ಜನರ ಆಶೀರ್ವಾದ, ಎಷ್ಟೋ ಜನರ ಸಹಾಯ, ಇಲ್ಲಿರ್ತಕ್ಕಂಥ ಎಷ್ಟೋ ದೇವ್ರ ಮಕ್ಕಳು ನೆಮ್ಮದಿ ಆಗಿದ್ದಾರೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜಯ ಕಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.